ನಮಸ್ಕಾರ, ಶುಭ ಸಂಜೆ. ಹೇಗಿದ್ದೀರಿ? ಒಂದು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ನಮಗೆ ಈಗ ಬರ್ತಿರೋದು ಏನ್ ಗೊತ್ತಾ? ಮಂಡ್ಯ, ಹಾಸನ ಮತ್ತು ಕೋಲಾರ JDS ತೆಕ್ಕೆಗೆ ಬಂದಿದೆ. ಹೌದು, ಅಬ್ಸಲ್ಯೂಟ್ಲಿ ರೈಟ್. ಬೆಂಗಳೂರು ಗ್ರಾಮಾಂತರದಲ್ಲಿ JDS ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಇಷ್ಟಪಡ್ತಾ ಇಲ್ಲ. ತುಮಕೂರಿನಲ್ಲಿ ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಬಂದಿರೋದ್ರಿಂದ BJP ಅಥವಾ JDSನ ಆ ಮೈತ್ರಿ ಅನ್ನೋದು ಏನಿದೆ ಅಲ್ಲಿ ಯಾವುದೇ ರೀತಿಯ ಆಟ ನಡೆಯೋದಿಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ನನಗೀಗ ಕೇವಲ 5 ನಿಮಿಷಗಳ ಹಿಂದೆ ಬಹುಶಃ ಕುಮಾರಸ್ವಾಮಿ ಅವರು ಲ್ಯಾಂಡ್ ಆಗಿರಬಹುದು ಅನ್ಸುತ್ತೆ, ಒಂದು ಸ್ವಲ್ಪ ಹೊತ್ತಿನ ಮುಂಚೆ. ಬಟ್ ನನಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಮಂಡ್ಯ, ಹಾಸನ, ಕೋಲಾರ, ದಟ್ ಸೀಮ್ಸ್ ಟು ಬಿ ದ ಬೆಟ್ ಫಾರ್ JDS. ಹೌದು, ಇದನ್ನು ಎಕ್ಸ್ಕ್ಲೂಸಿವ್ ಆಗಿ ವಿಸ್ತಾರ ನ್ಯೂಸ್ ನಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗಾದರೆ ಈ ಮೈತ್ರಿಯ ಮಹಾಮರ್ಮ ಏನು? ಹಾಸನದಲ್ಲಿ JDS ನ ಸ್ಟ್ರಾಂಗ್ ಫುಟ್ ಹೋಲ್ಡ್ ಇದೆ, ನಾನು ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗನ್ ಮಾತ್ರಕ್ಕೆ ಅಲ್ಲಿರುವ ಹಾಲಿ ಸಂಸದರಿಗೆ ಟಿಕೆಟ್ ಕೊಡುವುದಕ್ಕೆ ಸ್ವತಃ ಮಾಜಿ ಮುಖ್ಯಮಂತ್ರಿಗಳಿಗೆ ಒಂದು ಸ್ವಲ್ಪ ತಲೆಬೇನೆ ಇದೆ ಅನ್ನೋದಂತೂ ಸತ್ಯ. ಯಾಕೆಂದ್ರೆ ಹಾಲಿ ಸಂಸದರು ಮಾಡಿಕೊಂಡಿರುವ ಎಡವಟ್ಟುಗಳು ಮಾತ್ರ ಕಾರಣ ಅಲ್ಲ, ಅವರ ಕುಟುಂಬದ ನಡುವೆ ಇರುವ ಒಂದು ಸ್ವಲ್ಪ ಇನ್ಫೈಟಿಂಗ್ ಏನಿದೆ, ಜಿದ್ದಾಜಿದ್ದಿ ಏನಿದೆ, ಅದು ಕೂಡ ಸಿಕ್ಕಾಪಟ್ಟೆ ದೊಡ್ಡ ಕಾರಣಗಳಲ್ಲಿ ಒಂದು. ಎರಡನೇ ಕಾರಣ, ಮಂಡ್ಯಕ್ಕೆ ಬರುವಾಗ ಮಂಡ್ಯದಲ್ಲಿ ಇಟ್ ಲುಕ್ಸ್ ಲೈಕ್ ಸುಮಲತಾ ವಿಲ್ ನಾಟ್ ಕಂಟೆಸ್ಟ್ ಫ್ರಮ್ BJP. ಕಾರಣ ಏನು ಅಂತಂದ್ರೆ ಸುಮಲತಾ ಅವರಿಗೆ ಬೆಂಗಳೂರು ಸೆಂಟ್ರಲ್ ಅಥವಾ ಬೆಂಗಳೂರು ನಾರ್ತ್ ಅಥವಾ ರಾಜ್ಯಸಭೆಯ ಅವಕಾಶವನ್ನ ಮಾಡಿಕೊಡುವುದಾಗಿ ಒಪ್ಪಿಗೆ ಕೊಡಲಾಗಿದೆ ಅನ್ನುವ ಚರ್ಚೆ ನಮಗೆ ಈಗ ಕೆಲವು ನಿಮಿಷಗಳ ಹಿಂದೆ ಬಂದಿತು. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವ್ರಿಗೂ ಒಂದು ಸ್ವಲ್ಪ ಭಯ ಇದೆ ಅಂತ. ಯಾಕೆ? ಸ್ಟಾರ್ ಚಂದ್ರು ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ, ಅವ್ರು ಬೇರೆ, ಶಾಸಕರೊಬ್ಬರು ಅತ್ಯಂತ ಆಪ್ತ, ಸಿಕ್ಕಾಪಟ್ಟೆ ದುಡ್ಡು, ಕಾಂಗ್ರೆಸ್ ಇಂದ ನಿಂತ್ಕೋಬಹುದು. ಹೀಗಿರುವಾಗ ಅವ್ರು ಓಡಾಡ್ಬಿಟ್ರೆ, ನಾನೇನಾದ್ರೂ MP ಚುನಾವಣೆಗೆ ನಿಂತ್ಕೊಂಡು ಸೋತ್ಗೀತ್ ಬಿಟ್ರೆ ಏನಪ್ಪ ಮಾಡೋದು ಅನ್ನೋ ತರದ ಆಲೋಚನೆ ಸಹಜವಾಗಿ ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗಿದ್ದೇ ಇದೆ. ಇನ್ನೂ ಒಂದಿದೆ ಕುಮಾರಸ್ವಾಮಿ ಅವರಿಗೆ, ಅದೇನು ಅಂತಂದ್ರೆ ಪುತ್ರನ ಮೇಲಿರುವ ಪ್ರೀತಿ. ಎಲ್ಲಿದ್ದೀಯಪ್ಪ ನಿಖಿಲ್ ಅಂತ ಕೇಳಿದಾಗ, ನಿಖಿಲ್ ನಾನು ಇಲ್ಲಿದ್ದೀನಿ ಅಪ್ಪ ಅಂತ ಲೋಕಸಭಾ ಚುನಾವಣೆಗೆ ನಿಂತ್ಕೊಳ್ಳೋದಕ್ಕೆ ತಯಾರಿದ್ರು ಕೂಡ ನಾವು ನಿಮ್ಮ ಹತ್ರ ಇಲ್ಲ ಸರ್ ಅನ್ನೋ ತರದಲ್ಲಿ ಪಾಪ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎರಡೆರಡು ಸಲ ಮುಖಭಂಗವನ್ನ ಮಾಡಿಬಿಟ್ಟಿದ್ದಾರೆ. ಒಂದ್ಸಲ ಮಂಡ್ಯ ಬೈ ಎಲೆಕ್ಷನ್ ನಲ್ಲಿ, ಮತ್ತೊಂದ್ಸಲ ನಿಮಗೆ ಗೊತ್ತಿರುವ ಹಾಗೆ ಕಳೆದ ಸಲ ಕನ್ಕ್ಲೂಡ್ ಆದಂತ ವಿಧಾನಸಭೆ ಚುನಾವಣೆಯಲ್ಲಿ. ಇನ್ ಕೋಲಾರದ ವಿಷಯಕ್ಕೆ ಬರುವಾಗ KH ಮುನಿಯಪ್ಪ ಸೀಮ್ಸ್ ಟು ಬಿ ಅ ವೆರಿ ಸ್ಟ್ರಾಂಗ್ ಕಂಟೆಂಡರ್. ಹಾಗಾಗಿ ಏನ್ ಮಾಡಬೇಕು? ಏನ್ ಸಮೃದ್ಧಿ ಮಂಜುನಾಥ್ ಆಯ್ಕೆ ಮಾಡ್ಕೊಳ್ತಾರಾ? ಬೇರೆ ಬೇರೆಯವರು ಸುಮಾರು ಜನ ಇದ್ದಾರೆ, ಅವ್ರನ್ನೇನಾದ್ರೂ ಕಣಕ್ಕಿಳಿಸ್ತಾರಾ? ಈ ಎಲ್ಲ ಮೈತ್ರಿ ಮಹಾಮರ್ಮಗಳ ನಡುವೆ ಇವತ್ತಿನ ಚರ್ಚೆ. ವ್ಯೂ ಪಾಯಿಂಟ್ ವಿತ್ ಚಂದನ್ ಶರ್ಮಾ, ಲೆಟ್ಸ್ ಬಿಗಿನ್. ನನ್ನ ಮುಂದೆ ಇರುವ LED ಸ್ಕ್ರೀನ್ ನಲ್ಲಿ, ನನ್ನ ಹಿಂದ್ಗಡೆ ಇರುವ LED ಸ್ಕ್ರೀನ್ ನಲ್ಲಿ, ನಿಮ್ಮ ಮುಂದೆ ಇರುವ LED ಸ್ಕ್ರೀನ್ ನಲ್ಲಿ ಡೀಟೇಲ್ಸ್ ನ ನಾನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಮಂಡ್ಯದ ಲೆಕ್ಕಾಚಾರ, ಕಾಂಗ್ರೆಸ್ ನ ಮನಸೋದಕ್ಕೆ BJP JDS ನಾಯಕರು, ಮೈತ್ರಿ ಸದ್ಯದ ಮಟ್ಟಿಗೆ. ನಾನು ಇನ್ಫ್ಯಾಕ್ಟ್ ಈ ಅಪ್ಡೇಟ್ ಗಳನ್ನ ಹಾಕ್ಸೋದಕ್ಕೂ ಈಗ ನನಗೊಂದು 5-10 ನಿಮಿಷದ ಹಿಂದೆ ಸಿಕ್ಕಂತ ಮಾಹಿತಿಗೂ ಅಜಗಜಾಂತರ ಇದ್ರೂ ಇರಬಹುದು. ಒಂದ್ ಸ್ವಲ್ಪ ತಾಳ್ಮೆ ಕಾಪಾಡ್ಕೊಳ್ಳಿ, ಒಂದ್ ಸ್ವಲ್ಪ ತಾವು ಆಲೋಚನೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲೀಸ್, ಮುಂದಕ್ಕೆ ಹೋಗೋಣ. ಕಾಂಗ್ರೆಸ್ ಮನಸಲು BJP ಮತ್ತು JDS ನಾಯಕರು ಮೈತ್ರಿಯನ್ನ ಮಾಡ್ಕೊಂಡಿರೋದು ನಿಮಗೆ ಗೊತ್ತಿರೋ ವಿಷಯನೇ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಲೋಕಸಮರದಲ್ಲಿ ಮತ್ತೆ ಸ್ವಾಭಿಮಾನದ ಹೋರಾಟ? ನೋ, ಐ ಡೋಂಟ್ ಥಿಂಕ್ ಸೊ. ಇಟ್ ವಿಲ್ ಹ್ಯಾಪನ್. ಈ ಹಿಂದೆ ಸ್ವಾಭಿಮಾನ ಅದು ಇದು ಮತ್ತೊಂದು ಮಗದೊಂದು, ನೋ. JDS ಗೆ ಮಂಡ್ಯ, ಸುಮಲತಾ, ಮುಂದಿನ ನಡೆ, ನಿಗೂಢ, ಅವೆಲ್ಲ ನನ್ನ ಪ್ರಕಾರ ಈ ಹಂತದಲ್ಲಿ ಇಲ್ವೇ ಇಲ್ಲ. ಇಟ್ ಲುಕ್ಸ್ ಲೈಕ್ ದೇರ್ ವಿಲ್ ಬಿ ನೋ ಸುಮಲತಾ ಇನ್ ಮಂಡ್ಯ ಲೋಕಸಭಾ ಕಾನ್ಸ್ಟಿಟ್ಯುಯನ್ಸಿ ದಿಸ್ ಟೈಮ್. ನನಗೀಗ ಸಿಕ್ಕಿರುವ ಪೊಲಿಟಿಕಲ್ ಮಾಹಿತಿ ಪ್ರಕಾರ, ಆಲ್ಮೋಸ್ಟ್ ಪಕ್ಕಾ ಮಾಹಿತಿ ಪ್ರಕಾರ. ಹಾಗಾದ್ರೆ ಯಾರ್ಯಾರು ಅಭ್ಯರ್ಥಿಗಳು ಬನ್ನಿ ಗಮನಿಸೋಣ. ಸಿ, ಮೈತ್ರಿ ಅಭ್ಯರ್ಥಿ ಆದ್ರೆ HD ಕುಮಾರಸ್ವಾಮಿ ಅವರಾಗಬಹುದು, ಮೈತ್ರಿ ಅಭ್ಯರ್ಥಿ ಆದ್ರೆ CN ಮಂಜುನಾಥ್ ಆಗಬಹುದು, ಮೈತ್ರಿ ಅಭ್ಯರ್ಥಿ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಆಗುವ ಸಾಧ್ಯತೆಯನ್ನ ತಳ್ಳಿ ಹಾಕುವ ಹಾಗಿಲ್ಲ.
ಕೆ ಸಿ ನಾರಾಯಣಗೌಡರು ಕೂಡ ಖಂಡಿತವಾಗಿಯೂ ಕೂಡ ಮೈತ್ರಿ ಅಭ್ಯರ್ಥಿಯಾಗಬಹುದು. ಆದರೆ ಸುಮಲತಾ ಪಕ್ಷೇತರರಾಗ್ಬಿಟ್ರೆ, ಮತ್ತೊಂದು ಕಡೆ ಸ್ಟಾರ್ ಚಂದ್ರು ಸಿಕ್ಕಾಪಟ್ಟೆ ಪ್ರಭಾವಿ ಇರುವ ಶಾಸಕರ ಸಂಬಂಧಿ, ಭಾರಿ ಸ್ಟಾರು ದುಡ್ಡಿನಲ್ಲಿ, ಇವರು ಏನಾದರೂ ನಿಂತ್ಕೊಂಡ್ಬಿಟ್ರೆ ಸ್ಟಾರ್ ಚಂದ್ರು, ಇನ್ನು ಕುಮಾರಸ್ವಾಮಿ ಅವರು ಸುಮ್ಮನೆ ಇರ್ತಾರಿಯೇ? ಕುಮಾರಸ್ವಾಮಿ ಅವ್ರಿಗೊಂದು ಸ್ವಲ್ಪ ಭಯ ಆಗೋದಿಲ್ವೇ? ಆಗ್ತದೋ ಇಲ್ವೋ? ಇದೇ ಭಯ ಕುಮಾರಸ್ವಾಮಿ ಅವ್ರನ್ನ ಸದ್ಯಕ್ಕೆ ಕಾಡ್ತಾ ಇದೆ ಅಂತನ್ನೋದು ನಮಗ್ ಸಿಗ್ತಾ ಇರೋ ಮಾಹಿತಿ. ಅಂಡ್ ಆಲ್ಮೋಸ್ಟ್ ಇಟ್ ಲುಕ್ಸ್ ಲೈಕ್ ದೇರ್ ಇಸ್ ನೋ ಸುಮಲತಾ ಇನ್ ಮಂಡ್ಯ ದಿಸ್ ಟೈಮ್. ಆಮೇಲೆ ಸಿ ಎನ್ ಮಂಜುನಾಥ್, ಐ ಡೋಂಟ್ ಥಿಂಕ್ ಸೊ ಹಿ ವಿಲ್ ಕಂಟೆಸ್ಟ್ ಫ್ರಮ್ ಮಂಡ್ಯ. ಬೆಂಗಳೂರು ಗ್ರಾಮಾಂತರ ಅಂತ ಇದ್ದಾರೆ, ಬಟ್ ದೇ ಡು ನಾಟ್ ವಾಂಟ್ ಟು ಟೇಕ್ ರಿಸ್ಕ್. ನಿಖಿಲ್ ಕುಮಾರಸ್ವಾಮಿ ಪಾಪ, ಏನ್ ಮೂರನೇ ಸಲ ಅವ್ರಿಗೆ ಬೇಜಾರು ಮಾಡಿಸ್ತೀರೇನ್ರಿ? ಮೂರನೇ ಸಲ ಅವ್ರಿಗೆ ಏನ್ರಿ ಹೊಟ್ಟೆ ಉಳಿಸ್ತೀರೇನ್ರಿ ರೇ ಪಾಪ? ಮೂರನೇ ಸಲ ನೋವು ಕೊಡ್ತೀರೇನ್ರಿ ಅವ್ರಿಗೆ ಪಾಪ? ನೀವು ಗೊತ್ತಾಗಲ್ವ ಅಷ್ಟು, ನಿಮಗೆ ಬೈ ಎಲೆಕ್ಷನ್ ಅಲ್ಲಿ ಸೋಲ್ಸಿದ್ರಿ, ವಿಧಾನಸಭೆಯಲ್ಲಿ ಸೋಲ್ಸ್ಬಿಟ್ರಿ, ಏನ್ ಮೂರನೇ ಸಲ ಚಾನ್ಸ್ ಕೊಡ್ತೀರಾ ಪಾಪ? ಬೇಜಾರು ಮಾಡಿಸ್ತೀರ ಅವ್ರಿಗೆ ನೀವು ಏನ್ರಿ ಅಂತ ಜನ ಹಿಂಗ್ ಮಾತಾಡ್ಕೊಳ್ತಾ ಇದ್ದಾರಂತೆ. ಈ ತರ ಜನ ಹೇಳಿದ್ರು ಅಂತ ನನಗೆ ಹೇಳಿದ್ರು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಪ್ಲೀಸ್, ಬೇರೆ ಬೇರೆ ಕ್ಷೇತ್ರಗಳ ಕಡೆಗೆ ಗಮನ ಹರಿಸೋಣ. ಮೈತ್ರಿ ಘೋಷಣೆ ಬಳಿಕವೂ ಕೂಡ ಹಾಸನ ವಿಚಾರದಲ್ಲಿ ಗೊಂದಲ 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 ಸಿಕ್ಕಾಪಟ್ಟೆ ಗೊಂದಲ. ದಳಪತಿಗಳ ವಿರುದ್ಧ ಬಿಜೆಪಿ ನಾಯಕರು ಬಹಿರಂಗವಾಗಿ ಟೀಕೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಬಿಜೆಪಿಯವರು ಹೇಳ್ಕೊಟ್ಟಿರ್ಬೋದು, ಟೀಕೆ ಮಾಡಿ ಏನೋ ಅವರಲ್ಲಿ ಮಾತ್ರ ಒಕ್ಕಲಿಗರಿರೋದಾ? ನಮ್ಮಲ್ಲಿಲ್ವಾ? ಏ ನೀವು ಅಂದಿದ ತಕ್ಷಣ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕಾ? ನಾವು ಒಕ್ಕಲಿಗರಲ್ವಾ? ಈಗ ಪ್ರೀತಮ್ ಗೌಡ ಮಾತಾಡಿದ್ರು, ಅವ್ರು ಮಾತಾಡಿದ್ರು, ಇವ್ರು ಮಾತಾಡಿದ್ರು. ನನ್ನ ಪ್ರಕಾರ ಇದೆಲ್ಲ ಪ್ಲ್ಯಾಂಡ್ ಆಕ್ಷನ್ ಇರ್ಬೋದಪ್ಪ ರಾಜಕೀಯದಲ್ಲಿ. ಏನು ಪ್ರೀತಮ್ ಗೌಡ ಒಬ್ಬರೇನ? ಊರಲ್ಲಿರೋರೆಲ್ಲ ಸುಮ್ಮನೆ ಇರುವಾಗ ಪ್ರೀತಮ್ ಗೌಡರು ಮಾತ್ರ ರೊಚ್ಚಿಗೆದ್ಬಿಟ್ರು ಅಂತಂದ್ರೆ ನಂಬಕ್ಕಾಗತ್ತಾ? ನನಗೇನೋ ನಂಬಕ್ಕಾಗಲ್ಲ. ಸೊ ಹಾಸನದಲ್ಲಿ ಸ್ಥಳೀಯವಾಗಿ ಬಿಜೆಪಿ ಮತ್ತು JDS ಮಧ್ಯೆ ಫೈಟ್ ಇದ್ದೇ ಇದೆ. ಅಭ್ಯರ್ಥಿಗಳ ಗಮನಿಸೋಣ ಕ್ವಿಕ್ಲಿ. ನಾವು ಶ್ರೇಯಸ್ ಪಟೇಲ್ ಪಾಪ, ಶ್ರೇಯಸ್ ಪಟೇಲ್ ಬಗ್ಗೆ ನನಗೆ ನಿಜವಾಗಿಯೂ ಕೂಡ ಭಾಳ ಅಭಿಮಾನ. ಯಾಕೆ ಅಂತಂದರೆ ಅಭಿಮಾನ ಅನ್ನುವುದಕ್ಕಿಂತ ಒಂದು ರೀತಿ ಗೌರವ. ಯಾಕೆ ಅಂತಂದರೆ ಕೊರತ್ ಸಲ ಘಟಾನುಘಟಿ ಅಭ್ಯರ್ಥಿಯನ್ನು ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೇ ಕೆಲವು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಿದ್ರು. ಅಂದರೆ ಇವರು ಕೆಲವೇ ಕೆಲವು ಸಾವಿರ ಮತಗಳ ಅಂತರದಿಂದ ಸೋತರು. ಯಂಗ್ ಚಾಪ್ ಶ್ರೇಯಸ್ ಪಟೇಲ್, ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್ ಶ್ರೇಯಸ್ ಪಟೇಲ್, ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ. ಇವ್ರ ಮೇಲೆ ಶಾನೇನೆ ಬೇಜಾರುಗಳಿದ್ದಾವೆ, ಇವ್ರ ಮೇಲೆ ಶಾನೇನೆ ಆರೋಪಗಳಿದ್ದಾವೆ, ಇವ್ರ ಮೇಲೆ ತುಂಬ ಏನೇನೋ ಇದ್ದಾವೆ ಆರೋಪಗಳು. ಸಿ ಎನ್ ಮಂಜುನಾಥ್ ಇದಾರಲ್ಲ, ಅವರು ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡಿದವರು, ಹೃದಯವಂತರು. ಬಟ್ ನನಗನ್ಸ್ಲಿಕ್ಕಿಲ್ಲ ಹಿ ವಿಲ್ ಕಂಟೆಸ್ಟ್ ಫ್ರಮ್ ಹಾಸನ. ಬನ್ನಿ ಕೋಲಾರಕ್ಕೆ ಬರೋಣ. ಕೋಲಾರದಲ್ಲಿ ಇವ್ರದ್ದು ಕತೆ ಏನು ಅಂತ ಬರೋಣ. ಕೋಲಾರ ಬಿಜೆಪಿ ಸಂಸದ ಮುನಿಸ್ವಾಮಿ ಅವರಿಗೆ ಟಿಕೆಟ್ ಮಿಸ್ ಆಗ್ಬೋದಾ? ಆಗ್ಬೋದೇನೋ, ಅಲ್ಲೇನೋ ಕಾಂಗ್ರೆಸ್ಸಿಂದ ಮುನಿಯಪ್ಪನವ್ರು ಬರ್ತಾರೆ ಅಂತ. ಕೋಲಾರದಲ್ಲಿ ಹಿಡಿತ ಹೊಂದಿರುವ JDS ನಾಯಕರು ಚೆನ್ನಾಗಿದೆ. ಯಾಕಂದರೆ ನಿಮಗೆ ನೆನಪಿರ್ಬೋದು, ಈ ಯಾತ್ರೆಯೆಲ್ಲ ಶುರು ಮಾಡ್ಕೊಂಡ್ರಲ್ಲ JDSನವರು, ಶುರು ಮಾಡ್ಕೊಂಡಿದ್ದೆ ಫಸ್ಟ್ ಎಲ್ಲಿಂದ ಹೇಳಿ? ಕೋಲಾರದಿಂದ. ನಿಸರ್ಗ ನಾರಾಯಣ ಸ್ವಾಮಿ, ಸಮೃದ್ಧಿ ಮಂಜುನಾಥ್ ಇವರೆಲ್ಲರ ಹೆಸರು ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಕೈ ಅಭ್ಯರ್ಥಿಯಾಗಿ ಕಣಕ್ಕಿಳಿಬಹುದು KH ಮುನಿಯಪ್ಪ. ಆ ಕಾರಣಕ್ಕಾಗಿ ಏನು ಬೇಕಾದರೂ ಕೂಡ ಆಗ್ಬೋದು. ಸೊ ಮುನಿಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿ ಆಗ್ಬೋದು, ಅಥವಾ ನಿಸರ್ಗ ನಾರಾಯಣ ಸ್ವಾಮಿ ಅವರಾಗ್ಬೋದು, ಮೈತ್ರಿ ಅಭ್ಯರ್ಥಿಯಾಗಿ ಸಮೃದ್ಧಿ ಮಂಜುನಾಥ್ ಆಗ್ಬೋದು, KH ಮುನಿಯಪ್ಪನವರು ಕೂಡ ಆಗುವ ಸಾಧ್ಯತೆ ಇದೆ, ಅದು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ. ಗ್ರಾಮಾಂತರಕ್ಕೆ ಬರೋಣ. ಗ್ರಾಮಾಂತರದಲ್ಲಿ ಐ ಡೋಂಟ್ ಥಿಂಕ್ JDS ವಿಲ್ ಟೇಕ್ ಎನಿ ರಿಸ್ಕ್. ನನಗನ್ಸಲ್ಲ, ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಒಂದೇ ಒಂದು ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದಿದ್ರು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಗೆದ್ದಿತ್ತು. ಅದರ ಬಗ್ಗೆ ನನಗೆ ಯಾವ ಅನುಮಾನವೂ ಕೂಡ ಇಲ್ಲ, ನಿಮಗೂ ಯಾವ ಅನುಮಾನವೂ ಕೂಡ ಇಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಅವರು ಗೆದ್ದಿದ್ರು, ಅವರ ಕೈ ಹಿಡಿದಿತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಈಗ ಬೆಂಗಳೂರು ಗ್ರಾಮಾಂತರ ಗೆಲ್ಲೋದಕ್ಕೆ JDS BJP ರಣತಂತ್ರವನ್ನು ರೂಪಿಸ್ತಾ ಇದೆ. ಅಲ್ಲಿ ಒನ್ಸ್ ಅಗೇನ್ CN ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಈ ನಾಲ್ಕು ಕಡೆಗಳಲ್ಲಿ CN ಮಂಜುನಾಥ್ ಅವರ ಹೆಸರಿದೆ, ನಾಲ್ಕರಲ್ಲೂ ಇದೆ. ಆಯ್ತಾ, ಬಂತಲ್ಲ ನೋಡಿ. DK ಸುರೇಶ್ ಮೈತ್ರಿ ಅಭ್ಯರ್ಥಿಯಾಗಿ CN ಮಂಜುನಾಥ್ ಅವರು, ಡಾಕ್ಟರ್ CN ಮಂಜುನಾಥ್ ಸಾಹೇಬರು. ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಸಾಹೇಬ್. ಸೊ ಇಷ್ಟು ಜನರ ಹೆಸರು
ಸುಸ್ಪಷ್ಟವಾಗಿ ಇಲ್ಲಿ ಕೇಳಿ ಬರ್ತಾ ಇದೆ. ತುಮಕೂರಿಗೆ ಬರೋಣ, ತುಮಕೂರಿನಲ್ಲಿ ನನಗೇನು ಕಾಂಗ್ರೆಸ್ಗೆ ಮುದ್ದನಮ್ಮಗೌಡರು ಈಗಾಗಲೇ ಎಂಟ್ರಿ ಕೊಟ್ಟ ಮೇಲಿಂದ ಈಗ ಐ ಡೋಂಟ್ ಥಿಂಕ್ ಸೋ ದಟ್ ಎನಿಥಿಂಗ್ ಎಲ್ಸ್ ವಿಲ್ ವರ್ಕ್ಔಟ್ ಇನ್ ಫೇವರ್ ಆಫ್ ಜೆ ಡಿ ಎಸ್ ಆರ್ ಬಿಜೆಪಿ. ಹಾಗಾಗಿ ಊನಮ್ಮ ಅದೇಳಿದ್ದು ಜಾಯ್ನ್ ಆಗಿರೋದ್ರಿಂದ ಬೇರೆ ಏನು ವರ್ಕೌಟ್ ಆಗ್ಲಿಕ್ಕಿಲ್ಲ ಬೇರೆಯವರಿಗೆ, ಗೊತ್ತಾಯ್ತಾ? ಸೊ ತುಮಕೂರಿನಿಂದ ಟಿಕೆಟ್ ಪಡೆಯಲು ಬಿಜೆಪಿಯಲ್ಲಿ ಪೈಪೋಟಿ ಶುರುವಾಗ್ತಾ ಇದೆ. ಟಿಕೆಟ್ ರೇಸ್ನಲ್ಲಿ ಮಾಜಿ ಸಚಿವ ಸೋಮಣ್ಣ ಮತ್ತು ಮಾಧುಸ್ವಾಮಿ ಇದ್ದಾರೆ. ನನಗೆ ಟಿಕೆಟ್ ಅಂತ ಇದ್ದಾರೆ ಬಿಜೆಪಿ ಉಭಯ ನಾಯಕರು. ನನಗಾಗಲೇ ಹೇಳದ್ನಲ್ಲ, ಮುದ್ದನಮ್ಮೇಗೌಡರು ಜಾಯ್ನ್ ಆಗಿರೋದ್ರಿಂದ ಬೇರೆ ಆಪ್ಷನ್ಸು ಇವ್ರಿಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಹೀ ಇಸ್ ದಿ ಸ್ಟ್ರಾಂಗೆಸ್ಟ್ ಕಂಟೆಂಡರು ಮುದ್ದನಮ್ಮೇಗೌಡರು. ಇನ್ನು ಸೋಮಣ್ಣ ಅವರು ಕೊಡ್ರಪ್ಪ ನನಗೆ ಕೊಡ್ರಪ್ಪ 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 ಅಂತ ಇದ್ದಾರೆ. ಜೆ ಸಿ ಮಾಧುಸ್ವಾಮಿ ಪಾಪ ಸೋತ್ಕೊಂಡ್ಬಿಟ್ರು ಕಳಿಸಲ್ಲ, ಆದರೆ ಅವ್ರಿಗೂ ನೋನುವೆ ಏನೋ ಅವಕಾಶ ಸಿಕ್ಕುವ ಹಾಗೆ ಕಾಣಿಸ್ತಾ ಇಲ್ಲ. ಎಲ್ಲ ಮುಗಿತು, ಬಟ್ ಈಗ ಶುರು ಆಗಬೇಕಾಗಿರೋದು ಡಿಬೇಟ್. ಲೆಟ್ಸ್ ಬಿಗಿನ್ ದ ವಿ ಪಾಯಿಂಟ್ ನಾವು. ನಾಲ್ಕು ಜನ ಗೆಸ್ಟ್ಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನನಗೆ ಇದು ಬಹಳ ಕುತೂಹಲ ಅಂತ ಅನ್ಸುತ್ತೆ. ನಾಲ್ಕು ಜನರಲ್ಲಿ ನನ್ನೊಟ್ಟಿಗೆ ನೀವು ಬಿಜೆಪಿಯವ್ರನ್ನು ಕೂಡ ಕಾಣಬಹುದು, ಜೆ ಡಿ ಎಸ್ನವ್ರನ್ನು ಕೂಡ ಕಾಣಬಹುದು, ಹಾಗೆ ಪತ್ರಕರ್ತರು ಅವ್ರನ್ನೂ ಕೂಡ ಕಾಣಬಹುದು, ಹಾಗೆ ನಮ್ಮ ಕಾಂಗ್ರೆಸ್ನ ಮಿತ್ರರನ್ನು ಕೂಡ ಕಾಣಬಹುದು. ಲೆಟ್ಸ್ ವೆಲ್ಕಮ್ ಆಲ್ ದಿ ಫೋರ್ ಆಫ್ ದೆಮ್. ನಾಲ್ಕು ಜನಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ, ನಮಸ್ಕಾರ ನಾಲ್ಕು ಜನಕ್ಕೂ ಕೂಡ. ಸಂಕೀರ್ತ್ ವೆಲ್ಕಮ್ ಟು ಯು. ಪ್ರದೀಪ್ ಅವರೇ ನಿಮಗೂ ಕೂಡ ಭಾಳ ಪ್ರೀತಿಯ ಸ್ವಾಗತ. ಸರ್ ನಿಮಗೂ ಕೂಡ. ಧರ್ಮಸೇನ ಅವರೇ ವೆಲ್ಕಮ್ ಟು ಯು. ಸರ್ ನಿಮಗೂ ಕೂಡ ಭಾಳ ಪ್ರೀತಿಯ ಸ್ವಾಗತ. ಓಕೆ, ಲೆಟ್ಸ್ ಬಿಗಿನ್ ದಿ ಶೋ. ಈಗ ಸರ್ ನಾನು ನಿಮ್ಮಿಂದನೇ ಕೇಳ್ತೀನಿ. ರಾಮಕೃಷ್ಣ ಉಪಾಧ್ಯಾಯ ಸರ್ ಭಾಳ ಇಂಟ್ರೆಸ್ಟಿಂಗ್ ಆಗಿ ನಿಂತ್ಕೊಂಡಿದೆ, ಬಟ್ ನನಗೆ ಈಗ ಒಂದು 10 ನಿಮಿಷದ ಹಿಂದೆ ಒಂದು ಮಾಹಿತಿ ಸಿಕ್ತು. 3 ಫೈನಲ್ ಆಗಿದೆ ಜೆ ಡಿ ಎಸ್ಗೆ. ಬೆಂಗಳೂರು ಗ್ರಾಮಾಂತರ ದೇ ಡು ನಾಟ್ ವಾಂಟ್ ಟು ಟೇಕ್ ರಿಸ್ಕ್. ಫೈನಲ್ ಆಗಿರೋದು ಯಾವುದು ಅಂತಂದರೆ ಒಂದು ಕೋಲಾರ ಮಂಡ್ಯ ಹಾಸನ. ಏನನ್ಸುತ್ತೆ ನಿಮಗೆ? ಅಲ್ಲ ಅಂತೂ ಫೈನಲಿ ಒಂದು ಡಿಸೈಡ್ ಮಾಡಿದ್ದಾರೆ ಅಂದರೆ ಅದೊಂದು ಒಳ್ಳೆಯ ಸುದ್ದಿ ಅಂತ ಹೇಳಬೇಕು. ಯಾಕಂದರೆ ಇದು 3-4 ತಿಂಗಳಿಂದ ನಡೀತಾ ಇತ್ತು. ಬಹುಶಃ ನನಗಲ್ಲಿ ಅನಿಸ್ಲಿಕ್ಕೆ ಶುರು ಆಗಿತ್ತು ಬಿ ಜೆ ಪಿಗೆ ಇದು ಬೇಡವಾಗಿತ್ತೇನೋ, ಬಿಕಾಸ್ ಲಾಸ್ಟ್ ಟೈಮ್ ದೇ ಹ್ಯಾಡ್ 151% ಆಫ್ ದಿಸ್ ಏನೋ ವೋಟ್ಸ್ ಆ್ಯಂಡ್ ದೆನ್ 125 out of 28 seats. ಸೊ ಜೆ ಡಿ ಎಸ್ ಜೊತೆಗೆ ಹೋಗೋ ಅಗತ್ಯ ಇತ್ತೋ ಇಲ್ಲವೋ ಅನ್ನುವ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಅಫ್ಕೋರ್ಸ್ ಯಾಕಂದರೆ ಈ ಅಲೈನ್ಸಲ್ಲಿ ತುರ್ತು ಅಗತ್ಯ ಇರೋದು ಜೆ ಡಿ ಎಸ್ಗೆ. ಲೆಟ್ಸ್ ಮೇಕ್ ನೋ ಮಿಸ್ಟೇಕ್ ಅಬೌಟ್ ಇಟ್. ಬಿಕಾಸ್ ಮೊನ್ನೆ May 22, 23 ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ತುಂಬ ಹೀನಾಯವಾಗಿ ಜೆ ಡಿ ಎಸ್ ಸೋಲ್ತು. ಇನ್ನು 35-40 ಸೀಟುಗಳನ್ನು ಕಳೆದ 25 ವರ್ಷಗಳಿಂದ ತೊಗೊಂಡು ಬರ್ತಾ ಇದ್ದಂಥ ಜೆ ಡಿ ಎಸ್ಗೆ 19 ಸೀಟುಗಳಿತ್ತು. ಹಾಗಾಗಿ ಇದೊಂದು ಅಸ್ತಿತ್ವದ ಪ್ರಶ್ನೆ ಆಗಿಬಿಟ್ಟಿದೆ, ಎಕ್ಸಿಸ್ಟೆನ್ಷಿಯಲ್ ಇಶ್ಯೂ ಬಂದುಬಿಟ್ಟಿದೆ ಅವರಿಗೆ. ಅವ್ರಿಗೆ ಏನಾದ್ರು ಮಾಡಿ ಡೆಸ್ಪರೇಟ್ ಆಗಿ ಉಳ್ಕೊಳ್ಬೇಕಾಗಿದೆ ಈಗ. ಸೊ ಹಾಗಾಗಿ ಬಿ ಜೆ ಪಿ ಕೈ ಜೋಡಿಸಿದ್ರು. ಆ್ಯಂಡ್ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಅಫ್ಕೋರ್ಸ್ ಕಳೆದ ಅಸೆಂಬ್ಲಿನಲ್ಲಿ ಬಂದಂಥ ರಿಸಲ್ಟು ಬಿ ಜೆ ಪಿಗೆ ಸ್ವಲ್ಪ ದೊಡ್ಡ ಹೊಡೆತಾನೆ ಅಂತ ಹೇಳಬೇಕು. ಸೊ ಪ್ರೈಮ್ ಮಿನಿಸ್ಟರ್ ಆಯಿತು, ಆಲ್ಸೋ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಅಮಿತ್ ಶಾ ಆಲ್ಸೋ ಹ್ಯಾಡ್ ಸೆಕೆಂಡ್ ಥಾಟ್ಸ್. ನಾವು ಒಬ್ಬರೇ ಯಾಕೆ ತೊಗೊಳ್ಳೋಣ ಜೆ ಡಿ ಎಸ್ಸನ್ನು ಅನ್ನೋ ಒಂದು ನಿರ್ಧಾರಕ್ಕೆ ಬಂದರು ಅಂತ ಕಾಣುತ್ತೆ. ಎನಿವೇ ಈಗೊಂದು ಅಲೈನ್ಸ್ ಆಗ್ತಾ ಇದೆ. ಸೊ 3 ಸೀಟು, ಬಹುಶಃ ಅವ್ರು ಇನ್ನೂ ಒಂದು ಸೀಟನ್ನು ಕೇಳ್ಬೋದು. ಇದು 3 ಅವರಿಗೆ ಹೋಗುತ್ತೆ ಅನ್ನೋ ಒಂದು ಏನೋ ಆಲ್ಮೋಸ್ಟ್ ನನಗಿರೋ ಸದ್ಯದ ಮಾಹಿತಿ ಪ್ರಕಾರ ಐ ಮೇ ಬಿ 99% ಕರೆಕ್ಟ್, ಬಟ್ ನನಗಿರೋ ಮಾಹಿತಿ ಪ್ರಕಾರ ಇಟ್ ಈಸ್ ಮಂಡ್ಯ ಹಾಸನ ಕೋಲಾರ. ನೋ ಸಿ, 3ರಲ್ಲೂ ಪ್ರಾಬ್ಲಮ್ ಇದೆ. ಇನ್ ದ ಸೆನ್ಸ್ ಅಟ್ಲೀಸ್ಟ್ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ಭಾಳ ಉತ್ಸುಕರಾಗಿದ್ದಾರೆ ಅಲ್ಲಿ ಕಂಟೆಸ್ಟ್ ಮಾಡಬೇಕು ಅಂಥೇಳಿ. ಆದರೆ ಸುಮಲತಾ ಕೂಡ ಭಾಳ ಏನೋ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡಿದ್ರು. ಈಗ ಲಾಸ್ಟ್ ವೀಕ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, ನಾನು ಮಂಡ್ಯದ ಸೊಸೆ, ಮಂಡ್ಯ ಬಿಟ್ಟು ಹೋಗೋದಿಲ್ಲ, ನಿಮ್ಮ ಕೈ ಬಿಟ್ಟು ಹೋಗೋದಿಲ್ಲ, ಹಾಗೆ. ಅದು ಮೇಲಿನ ಡ್ರಾಮಾನೋ ಅಥವಾ ನಿಜವಾಗಿ ಹೇಳ್ತಾ ಇದ್ದಾರೋ ಇನ್ನೂ ನಮಗೆ ಗೊತ್ತಾಗ್ತಾ ಇಲ್ಲ. ಅವರು ನಿಜವಾಗಿ ನಾನು ಮಂಡ್ಯ ಬಿಟ್ಟು ಹೋಗೋದಿಲ್ಲ ಅಂತ ಕೂತ್ಕೊಂಡ್ರೆ ಅದೊಂದು ಸಮಸ್ಯೆ ಆಗುತ್ತೆ ಖಂಡಿತ. ಯಾಕಂದರೆ ಶಿ ಈಸ್ ಗೋಯಿಂಗ್ ಟು ಸ್ಪ್ಲಿಟ್ ದಿ ವೋಟ್ಸ್ ಆ್ಯಂಡ್ ವಿಚ್ ವಿಲ್ ಹೆಲ್ಪ್ ಕಾಂಗ್ರೆಸ್. ಸೊ ಅವ್ರಿಗೇನಾದ್ರೂ ಒಪ್ಪಿಸಿದ್ದಾರಾ ಬಿ ಜೆ ಪಿಯವರು? ಇಲ್ಲ ನಿಮಗೆ ಬೇರೆ ಕಡೆ ಕೊಡ್ತೀವಿ, ಇಲ್ಲ ರಾಜ್ಯಸಭಾ ಕಳಿಸ್ತೀವಿ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಐ ಥಿಂಕ್ ಇಟ್ ಇಸ್ ಅವರು ಜೆ ಪಿ ನಡ್ಡಾನು ಮೀಟ್ ಮಾಡಿದ್ದಾರೆ, ಅಮಿತ್ ಶಾನು ಮೀಟ್ ಮಾಡಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಕೂಡ ಮೀಟ್ ಮಾಡಿದ್ದಾರೆ, ಎಲ್ಲರನ್ನು ಮೀಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ನೀವು ಹೇಳುವುದಕ್ಕೆ ಒಂಚೂರು ಇಂಟ್ರಪ್ಟ್ ಮಾಡಬಹುದಾದ್ರೆ, ನಾನು ಬಿ ಜೆ ಪಿ ಅವರೇ ಅವ್ರನ್ನ ಕರೆಸ್ಕೊಂಡು ಮೀಟ್ ಮಾಡಿದ್ದಾರೆ ಅನ್ಸುತ್ತೆ. ಹೌದು, ಕಾರಣ ಏನು ಅಂತಂದ್ರೆ ಲಾಸ್ಟ್ ಮಿನಿಟಲ್ಲಿ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಮಂಡ್ಯದಿಂದ ನಾವೆಲ್ಲ ಪ್ರಯತ್ನ ಮಾಡಿದ್ವಿ ಅವರ ಮನವೊಲಿಸೋದಕ್ಕೆ, ಅವ್ರು ಕೇಳಲಿಲ್ಲ, ನಾವೇನು ಮಾಡೋಕ್ಕಾಗಲ್ಲ.
ಖಂಡಿತ ಬಿಜೆಪಿ ಬಹಳ ಈಸಿಯಾಗಿ ಹೇಳ್ಬೋದಲ್ಲ. ಖಂಡಿತ ಆ ಕಾರಣಕ್ಕಾಗಿ ಪ್ಲೀಸ್ ಕಂಟಿನ್ಯೂ. ನನ್ಗೆ ಅನ್ಸುತ್ತೆ ಮೋಸ್ಟ್ ಪ್ರಾಬಲಿ ಶೀಲ್ ಅಗ್ರಿ ಟು ಗೋ ಟು ರಾಜ್ಯಸಭಾ ಅಂತ ಅನ್ಸುತ್ತೆ. ಬಿಕಾಸ್ ಒಬ್ಬ ಮಹಿಳೆಗೆ ನಾವು ಅನ್ಯಾಯ ಮಾಡಿದ್ವಿ ಅನ್ನೋ ಒಂದು ಇದು ಬೇಡ ಅಂತ ಹೇಳಿ ಬಿಜೆಪಿ ಆಲ್ಸೋ ವಿಲ್ ಯುನೋ ಗಿವ್ ಅರ್ ಎನ್ ಆಪ್ಷನ್. ಸೊ ವೆದರ್ ಶೀಲ್ ಟೇಕ್ ಇಟ್ ಆರ್ ನಾಟ್ ವಿಲ್ ಬಿ ಲೆಫ್ಟ್ ಟು ಹರ್. ಸೊ ನೀವೇ ಹೇಳ್ತಾ ಇದ್ದಂಗೆ ಕುಮಾರಸ್ವಾಮಿ ಅವರಿಗೆ ಕಂಟೆಸ್ಟ್ ಮಾಡಬೇಕು ಅಂತ ಆಸಕ್ತಿ ಇದೆ. ಆದರೆ ಮಂಡ್ಯ ಅಷ್ಟು ಸುಲಭ ಅಲ್ಲ. ಕರೆಕ್ಟ್. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಫಾರ್ ಎಮ್. ಯುನೋ ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಯುನೋ ಬಿಟ್ವೀನ್ ಜೆ ಡಿ ಎಸ್ ಆ್ಯಂಡ್ ಕಾಂಗ್ರೆಸ್ ಇಟ್ ವಾಸ್ ವೆರಿ ಕ್ಲಿಯರ್ ದಟ್ ಡಿ ಕೆ ಶಿವಕುಮಾರ್ ಹ್ಯಾಸ್ ಟೇಕನ್ ದಿ ಓಲ್ಡ್ ಮೈಸೂರು ಏರಿಯಾ ಇನ್ ಹಿಸ್ ಯುನೋ ಕಪಿ ಮುಷ್ಟಿಯಲ್ಲಿ ತೊಗೊಂಡಿದ್ದಾರೆ ಅನಿಸುತ್ತೆ. ಅವರು ಭಾಳ ವರ್ಷಗಳಿಂದ ಟ್ರೈ ಮಾಡ್ತಾಯಿದ್ರು, ಆಗಿರಲಿಲ್ಲ. ಕಳೆದ ಬಾರಿ ನನಗನ್ಸುತ್ತೆ ಆ ಓಲ್ಡ್ ಮೈಸೂರು ಏರಿಯಾದ ಜನ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತಾರೆ ಕಾಂಗ್ರೆಸ್ಸಿಂದ ಅನ್ನೋ ಒಂದು ಒಂದು ಮನವರಿಕೆ ಆಗಿದ್ದರಿಂದ ಅವ್ರಿಗೆ ಬಹುಶಃ ಏನೋ ಕಾಂಗ್ರೆಸ್ಗೆ ಅಷ್ಟೊಂದು ಸೀಟ್ ಬರಲಿಕ್ಕೆ ಸಾಧ್ಯವಾಯಿತು. ಸೊ ಈಗ ಡಿ ಕೆ ಶಿವಕುಮಾರು ಡಿ ಸಿ ಎಂ ಬೇರೆ ಆಗಿದ್ದಾರೆ, ಕಾಂಗ್ರೆಸ್ ಪಕ್ಷದ ಇನ್ನು ರಾಜ್ಯದ ಅಧ್ಯಕ್ಷರು ಬೇರೆ ಇದ್ದಾರೆ. ಅವರಿಗೆ ಚಾಲೆಂಜ್ ಇದೆ ಅವ್ರ ಮುಂದೆ. ಈ ಹ್ಯಾಸ್ ಟು ವಿನ್ ಸಮ್ ಸೀಟ್ಸ್ ಓಕೆ ಆಲ್ಸೋ ಟು ಕ್ಲೇಮ್ ಫಾರ್ ಚೀಫ್ ಮಿನಿಸ್ಟರ್ಶಿಪ್. ಅವರ ಏಮ್ ಇರತಕ್ಕಂಥದ್ದು ಚೀಫ್ ಮಿನಿಸ್ಟರ್ ಆಗಬೇಕು ಅಂಥೇಳಿ. ಸೊ ಅವರು ಅಟ್ಲೀಸ್ಟ್ ಓಲ್ಡ್ ಮೈಸೂರು ಏರಿಯಾದಲ್ಲಾದರೂ ಎರಡು ಮೂರು ಸೀಟುಗಳನ್ನು ಗೆಲ್ಲದೇ ಇದ್ದರೆ ಅವರ ಕ್ಲೇಮ್ಗೆ ಬೆಲೆ ಬರೋಲ್ಲ. ಹಾಗಾಗಿ ಹೀ ವಿಲ್ ಡೆಫಿನೆಟ್ಲಿ ಪುಟ್ ಇಸ್ ಬೆಸ್ಟ್ ಫುಟ್ ಫಾರ್ವರ್ಡ್ ಟು ವಿನ್ ದಿಸ್. ಏನು ರೈಟ್, ನಾನು ಪ್ರದೀಪ್ ಅವ್ರನ್ನ ಕೇಳ್ತೇನೆ. ಪ್ರದೀಪ್ ಅವರೇ, ವೆಲ್ಕಮ್ ಟು ಯು. ಏನು ಹಾಸನದಲ್ಲಿ ಗೊಂದಲ ಇದೆಯಾ, ಸಮಸ್ಯೆಗಳಿದೆಯಾ, ಅಥವಾ ನಿಮ್ಮ ಹಾಲಿ ಸಂಸದರನ್ನೇ ಮುಂದುವರಿಸ್ತೀರಾ, ಚರ್ಚೆಗಳು ಏನೋ ಬರ್ತಾ ಇದೆ, ಅದೇನೋ ಬೇರೆ ಬೇರೆ ಏನೋ ಇದೆ ಅಂತ ಏನೋ ಇದೆ. ಆ ರೀತಿ ದೇವೇಗೌಡರು ಆಗ್ಲೇಡಿ ಕ್ಲಿಯರ್ ಮಾಡಿದ್ದಾರೆ ಆ ಟಿಕೆಟ್ ಬಗ್ಗೆ. ಪ್ರಜ್ವಲ್ ಅವರು ಏನಾದ್ರ ಬಗ್ಗೆ ಪತ್ರಕರ್ತರು ಹೇಳಿದ್ರ ಬಗ್ಗೆ ಒಂದಷ್ಟು. ಮೈಸೂರು ಪತ್ರಕರ್ತರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅವ್ರು ಹೇಳಿದ್ರ ಬಗ್ಗೆ ಅಲ್ಲ, ಉತ್ತರ ಕೂಡ ಒಬ್ಬ ಪತ್ರಕರ್ತಾನೆ, ನಾನೇನು ಪತ್ರ ಕೊರತಾ ಅಲ್ಲ. ದಯಮಾಡಿ ನನ್ನ ಪ್ರಶ್ನೆಗೆ ತಾವು ಉತ್ತರ ಕೊಡಿ. ಈ ಹಾಸನದಲ್ಲಿ ಒಂದು ಸ್ವಲ್ಪ ಏನು ಗೊಂದಲ ಇರೋದು ನಿಜಾನಾ? ಇಲ್ಲ, ಯಾವ ಗೊಂದಲೂ ಇಲ್ಲ ಸರ್. ಪ್ರಜ್ವಲ್ ಅವ್ರು ಕ್ಲಿಯರ್ ಅಂತ ಹೇಳಿದ್ನಲ್ಲ ಸರ್. ಯಾರು ಹೇಳಿದ್ರು? ದೇವೇಗೌಡರು ಹೇಳಿದ್ರಲ್ಲ. ಓಕೆ, ಎರಡು ಮೂರು ಸರಿ ಹೇಳಿದ್ರು, ಒಂದ್ಸರ ಅಲ್ಲ. ಯಾಕೆ ನಿಮ್ಗೆ ಡೌಟ್ ಅಂತ ಪತ್ರಕರ್ತನ ಕ್ವಶನ್ ಕೇಳಿದ್ದಾರೆ. ಯಾಕೆ ಕುಮಾರಣ್ಣವರು ಆಶೀರ್ವಾದ ಮಾಡ್ತಾರೆ, ನಾನು ಆಶೀರ್ವಾದ ಮಾಡಿದ್ದೀನಿ, ಪ್ರಜ್ವಲ್ ಇಸ್ ದೇಕ. ಆಯ್ತು ಸ್ವಾಮಿ, ಹಾಸನ ಜನನ ಆಶೀರ್ವಾದ ಮಾಡ್ಲಿ, ಬಟ್ ಡೌಟ್ ಬಂದಿದ್ದು ಯಾಕೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಕೇಳ್ತಾ ಇರೋದು? ನಾನು ಅದ್ ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇರೋದು ಅದು ನನಗೆ ಸರ್. ಅದ್ ಬಿಡಿ, ಅದ್ ನನಗೆ ಗೊತ್ತಿಲ್ಲ. ಜೆಡಿಎಸ್ ನ ವಕ್ತಾರ ಬಿಟ್ಟು ಕೋರ್ಟ್ ಕೇಸ್ ನನಗೆ ಗೊತ್ತಿಲ್ಲ ಅಂತಂದ್ರೆ ಇನ್ನೇನು ಗೊತ್ತು ನಿಮಗೆ? ಕೋರ್ಟ್ ಕೇಸ್ ಅದಲ್ಲಿ ಸ್ಟೇ ಆಗಿದೆಯಲ್ಲ, ಅದೇ ಅದಕ್ಕೆ ಇದಕ್ಕೂ ಸಂಬಂಧ ಕೋರ್ಟ್ ಕೇಸ್ ಕರೆಸದ? ಈ ಕರೆಸಿರೋದು ನೀವು ಮಾಡ್ತಾ ಇರ್ತಾ ಇರೋದ್ರ ದಿನಕ್ಕೆ ಲೋಕಸಭೆ ಚುನಾವಣೆ ಬಗ್ಗೆ ಸರ್. ಈಗ ನೀವು ಡಿಸ್ಕಸ್ ಮಾಡ್ತಾರೆ, ಉತ್ತರ ಕೊಡಿ ನೀವು. ನನ್ನ ಪ್ರಶ್ನೆಗೆ, ನನ್ನ ಪ್ರಶ್ನೆ ಏನು ಅಂತಂದ್ರೆ, ನನ್ನ ಪ್ರಶ್ನೆ ಬಗ್ಗೆ ಡಿಸ್ಕಸ್ ಮಾಡಲ್ಲ, ಕೇಸ್ ಬಗ್ಗೆ ನಾನು ಡಿಸ್ಕಸ್ ಮಾಡೋದೇ ಇಲ್ಲ. ಕೇಸು ಕೇಸ್ ಆಗಿ ಇಟ್ಕೊಂಡು ಹೋಗ್ಲಿ, ಕೇಸು ಪಾಸ್ ಆಗ್ಲಿ, ಕೇಸು ಲಾಸ್ ಆಗ್ಲಿ, ಕೇಸು ಬೇಕಾದ್ರೂ ಆಗ್ಲಿ, ನಿಮ್ಮ ಹಾಲಿ ಸಂಸದರ ಬಗ್ಗೆ ರೊಚ್ಚಿಗೇಳ ಅವಶ್ಯಕತೆ ಹೇಳ್ತೀರಿ. ಬೇಜಾರ ಯಾಕ್ರಿ ಮಾಡ್ಕೊಳ್ತೀರಿ? ಇಷ್ಟೊಂದು ಆತಂಕ ಯಾಕ್ರಿ ಪಟ್ಕೊಳ್ತೀರಿ? ಇಷ್ಟೊಂದು ನೋವು ಯಾಕ್ರಿ ಪಟ್ಕೊಳ್ತೀರಿ? ಇಷ್ಟೊಂದು ಭ್ರಮ ನಿರಸನ ಯಾಕ್ರಿ ಆಗ್ತೀರಿ? ನಿಮ್ಮ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡಬಾರದು ಅಂತ ಒಂದು ಚರ್ಚೆ ಆಯ್ತಲ್ಲ, ಅದೇನ್ ಪಿತೂರಿನಾ, ಪಿತೂರಿ ಅಲ್ಲವಾ, ಅಥವಾ ಏನ್ ಸಮಸ್ಯೆ ಅಂತ ನಾನು ಕೇಳ್ತಾರೆ. ಯಾವ ಪಿತೂರಿ ಇಲ್ಲ, ಎಂತದೂ ಇಲ್ಲ, ಪ್ರಜ್ವಲ್ ಅವರಿಗೆ ಟಿಕೆಟ್ ಅಂತ ಹೇಳಿದ್ರಿ ಅಷ್ಟೇ, ಅದ್ ಬಿಟ್ಟು ಬೇರೆ ಯಾವ ಫಿಕ್ಸ್ ಮಾಡ್ಕೊಂಡ್ರ ನೀವು? 100% ಅವ್ರಿಗೇನೆ ಟಿಕೆಟ್. ಓಕೆ, ನೆಕ್ಸ್ಟ್ ಮುಂದೆ ನಾನು ಅದಕ್ಕೆ ಹೇಳುದು. ನೆಕ್ಸ್ಟ್ ಮುಂದೆ ಬನ್ನಿ, ಮುಂದೆ ಹೇಳಿ ಪ್ರಶ್ನೆ ಕೇಳಿ. ಮುಂದೆ ಬನ್ನಿ, ಪ್ರಜ್ವಲ್ ಅವರಿಗೆ ಟಿಕೆಟ್. ಕ್ಷೇತ್ರದಲ್ಲಿ, ಹಾಸನದಲ್ಲಿ ಅಥವಾ ಮಂಡ್ಯದಲ್ಲಿ ಅಥವಾ ಕೋಲಾರದಲ್ಲಿ ಅಥವಾ ತುಮಕೂರಿನಲ್ಲಿ ಅಥವಾ ಬೇರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಜೆ ಡಿ ಎಸ್ ಹೊಂದಾಣಿಕೆಯನ್ನ ಔಟ್ ಆಫ್ ದೀಸ್ 5 ಕಾನ್ಸ್ಟಿಟ್ಯೂಯೆನ್ಸಿಸ್ ಮಾಡಿಕೊಳ್ಳಲು ತಯಾರಿದೆ ಅಥವಾ ಮಾಡಿಕೊಳ್ಳಲು ನಿಮ್ಮ ನಡುವೆ ಚರ್ಚೆ ನಡೀತಾ? ನಮ್ಮ ಪ್ರಕಾರ 7 ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೇಳಿದವರು. 7 ಲೋಕಸಭಾ ಚುನಾವಣೆ, 7 ಲೋಕಸಭಾ, ಒಂದು ಗ್ರಾಮಾಂತರ, ಒಂದು ತುಮಕೂರು, ಮಂಡ್ಯ, ಹಾಸನ್ನು, ಕೋಲಾರ, ಪ್ರಾಬಲ್ ಇದಾಗಲಿ ಅಂದ್ರೆ ಮೈಸೂರು. ಇಷ್ಟನ್ನು ಅವ್ರು ಮೊದಲು ಪ್ರಪೋಸಲ್ ಕೇಳಿ ದೇವೇಗೌಡರು, ಕೊಡಗು, ಮೈಸೂರು ಕೊಡಗು. ಇದಾದ್ಮೇಲೆ ಅವ್ರೇನ್ ಮಾಡಿದ್ರು, 5 ಪ್ರಪೋಸಲ್ ಇಟ್ಟಿದ್ರು. ನಿನ್ನೆ ಕುಮಾರಣ್ಣ ಅವರು ತಗೊಂಡಿರೋ 5 ಪ್ರಪೋಸಲ್, 5 ಪ್ರಪೋಸಲ್ಸ್ ಆಗಿರೋದು 3 ಅಂತ ಒಂದು ಮಾಹಿತಿ ಅದು ನನಗೆ ಗೊತ್ತಿಲ್ಲ. ಈಗ ಔಟ್ಪುಟ್ ಕುಮಾರಣ್ಣವರು ಪ್ರೆಸ್ ಮೀಟ್ ಮಾಡೋವರೆಗೂ ನಮ್ಗೆ ಮಾಹಿತಿ ಇಲ್ಲ, ಅದು ಅವ್ರು ಹೇಳಬೇಕು. ಸೊ ಈಗ ಎಷ್ಟಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ. 5 ಪ್ರಪೋಸಲ್ ಅಂತೂ ಕೊಟ್ಟಿದ್ದಾರೆ.
ಅವರು ಅದೇನಾದಲ್ಲೇ ನಾವು ಕುಮಾರಣ್ಣವ್ರು ಮೊದಲೇ ಹೇಳಿದ್ದಾರೆ, ನಾವು ಯಾವುದಕ್ಕೂ ಸ್ಟಿಕ್ ಆನ್ ಆಗಲ್ಲ, ಯಾವುದು ನಾವು ಜೊತೆ ಜಗಳ ಮಾಡಲ್ಲ, ಗುದ್ದಾಡಲ್ಲ. ಅವರು ಏನೋ ಒಂದು ಸೌಹಾರ್ದಯುತವಾಗಿ ಬಿ ಜೆ ಪಿ ನಾಯಕರು ಹೇಳ್ತಾರೆ, ನಾವು ಕೂಡ ಕೂತ್ಕೊಂಡು ಮಾತಾಡಿಕೊಂಡು ಸೌಹಾರ್ದಯುತವಾಗಿ ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ. ಅದೇ ಗೊಂದಲನೂ ಆಗಲ್ಲ, ನೀವು ಹೇಳ್ತಾ ಇದ್ರಿ ಮೂರು ಅಂತ ಆಗಿದ್ರೆ ಸಂತೋಷ, ಮೂರಿಗೆ ಕಂಟೆಸ್ಟ್ ಮಾಡ್ತೀವಿ. ಒಂದು ವೇಳೆ ಅವರು ಸ್ಪರ್ಧೆ ಮಾಡೋಕ್ಕಿಂತ ಮುಂಚೆ ಘನ ನ್ಯಾಯಾಲಯ ಆದೇಶವನ್ನು ಎತ್ತಿ ಹಿಡಿದು ಅವರು ಈ ರೀತಿ ಈ ರೀತಿ ಈ ರೀತಿ ಮಾಡಿದ್ದಾರೆ ಅಂತಂದು ಈಗ ನಿಲ್ಸಿಲ್ಲ. ನೀವು ಲಾಯರ್ ಅಲ್ವಾ ಸರ್? ಗುರುಗಳೇ, ನೀವು ಲಾಯರ್ ಅಲ್ವಾ ಗುರುಗಳೇ? ಹೌದು ಸರ್. ಆರ್ ಪಿ ಆಕ್ಟ್ ಆಫ್ 1951 ಸೆಕ್ಷನ್ 8 ನ ಅಡಿಯಲ್ಲಿ ಅಥವಾ ಸೆಕ್ಷನ್ 9-10 ನ ಅಡಿಯಲ್ಲಿ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನ ಅಡಿಯಲ್ಲಿ ಅವರು ಏನೋ ಈ ತರ ಮಾಡಿದ್ದಾರೆ, ಅವರು ನಿಲ್ಲಬಾರದು ಅನ್ನುವ ರೀತಿಯ ಆದೇಶ ಬಂದ್ರೆ ಡ್ಯೂ ಹ್ಯಾವ್ ಅನ್ ಆಲ್ಟರ್ನೇಟಿವ್ ಸರ್? ಈಗ ಸದ್ಯ ವರ್ಷ ಕಂಟೆಸ್ಟ್ ಮಾಡೋದಿರಲಿಲ್ಲ ಅವಾಗ, ಈಗ ನೀವ್ ಹೇಳದಕ್ಕೆ ಹೇಳ್ತೀರಿ. ಅದು ಭ್ರಷ್ಟಾಚಾರದ ಕೇಸ್ ನಲ್ಲಿ 2 ವರ್ಷಗಳ ಕಾಲ ಅವರಿಗೆ ಕನ್ಫೈನ್ಮೆಂಟ್ ಆಗಿದ್ದ ಸಂದರ್ಭದಲ್ಲಿ, ಇಲ್ಲಿ 2 ವರ್ಷಗಳ ಕಾಲ ಅವರಿಗೆ ಕನ್ಫೈನ್ಮೆಂಟ್ ಆಗಿದೆ. ಮೇ ನಾಟ್ ಬಿ ಭ್ರಷ್ಟಾಚಾರ ನಾನು ಒಪ್ಕೊಳ್ತೀನಿ, ಆಸ್ತಿ ಪಾಸ್ತಿ ಮುಚ್ಚಿಟ್ಟಿದ ಕೇಸ್ ಆಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಬಟ್ 2 ಇಯರ್ಸ್ ಅಂತೂ ಆಗಿದೆಯಲ್ವಾ ಸರ್? ಟೂ ಇಯರ್ಸ್ ಆಗಿದೆಯಲ್ವಾ? ಅದು 364 ದಿನ ಆಗಿದ್ರು ಕೂಡ ನಾನು ಈ ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇರ್ಲಿಲ್ಲ ಸ್ವಾಮಿ. ಹೌದು, ನೀವು ವಕೀಲರು ಸ್ವಾಮಿ, ನಾನು ಅಲ್ಪ ಸ್ವಲ್ಪ ಏನೋ ಅಲ್ಲಿ ತಿಳ್ಕೊಂಡಿದ್ದೇನೆ ಸ್ವಾಮಿ. ವಕೀಲಿಕೆಯನ್ನ ದಯಮಾಡಿ ಹೇಳಬುದ್ದೆ, ಜಾಸ್ತಿನೇ ತಿಳ್ಕೊಂಡಿದ್ರಿ ನೀವು. ಇಲ್ಲ ಸ್ವಾಮಿ, ನಿಮ್ಮ ತಿಳಬುದ್ದೆ, ನಿಮ್ಮ ಸ್ವಚ್ಛಗಾರಷ್ಟು ಅಂತೂ ತಿಳ್ಕೊಂಡಿಲ್ಲ ಬುದ್ಧಿ ಹೇಳಬುದ್ದೆ ಸರ್. ಈಗ ಆ ಕೋರ್ಟ್ ಆದೇಶಕ್ಕೆ ನಾವೆಲ್ಲರೂ ತಲೆ ಬಾಗ್ಲೇಬೇಕು. ಕೋರ್ಟ್ ಏನು ಆದೇಶ ಕೊಡ್ತದೆ ಅದಕ್ಕೆ ತಲೆ ಬಾಕ್ತೀವಿ. ಕೋರ್ಟ್ ಆದೇಶ ಮಾಡಿ ಇಲ್ಲ ನಿಂತ್ಕೋಬಾರ್ದು ಅಂತ ಹೇಳಿದ್ರೆ ಕಣಿ ಹೆಂಗ್ ನಿಂತ್ಕೊಳಕಾಗುತ್ತೆ? ಆಲ್ಟರ್ನೇಟಿವ್ ಮಾಡೇ ಮಾಡ್ತೀವಿ. ಇವಾಗ ಡಿಸೈಡ್ ಮಾಡೋ, ಇವಾಗ ಅದು 2 ಅರ್ಲಿ, 2 ಅರ್ಲಿ ಈಗ ಹಾಕೋದ್ರ ಬಗ್ಗೆ ಚಿಂತೆ, ಅದು ಆಮೇಲೆ ನೋಡೋಣ. ಯಾರು ಇರ್ಬೋದು ಆಲ್ಟರ್ನೇಟಿವ್? ಇಲ್ಲ ಸರ್, ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಸರ್, ಯಾವುದೇ ಚರ್ಚೆನೂ ಆಗಿಲ್ಲ, ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಇದು ಇಲ್ಲ ಸರ್. ಭವಾನಿ ರೇವಣ್ಣ ಅವ್ರನ್ನ ಸರ್, ಈಗ ನಾನು ನನಗೆ ಅದ್ರ ಬಗ್ಗೆ ಗೊತ್ತಿಲ್ವಲ್ಲ, ನನಗೆ ಗೊತ್ತಿಲ್ಲ ಸರ್. ಅಲ್ಲ, ಒಂದ್ ಅಂದಾಜು ನನಗ್ ಗೊತ್ತಿಲ್ಲ ಸರ್. ಸಿ, ಪೊಲಿಟಿಕ್ಸ್ ಏನ್ ಗೊತ್ತಾ? ನನಗ್ ಗೊತ್ತಿಲ್ಲ ಸರ್. ಇಲ್ಲಿ ಕೇಳಿ, ಇಲ್ಲಿ ನೀವು ನೀರು ಕುಡೀರಿ ಆಮೇಲೆ ತೊಂದ್ರೆ ಇಲ್ಲ, ನನಗೆ ನೀರು ಕುಡ್ಸಕ್ಕೆ ಕರೆಸಿಲ್ಲ ನಿಮ್ಮನ್ನ ಇಲ್ಲಿ. ಬಟ್ ಕೇಳಿ, ಒಂದ್ ವಿಷಯ ಕೇಳಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಪೊಲಿಟಿಕ್ಸ್ ಈಸ್ ಅಬೌಟ್ ಸೆನ್ಸ್ ಅಂಡ್ ಮೋರ್ ಅಬೌಟ್ ಕಾಮನ್ ಸೆನ್ಸ್. ಆಯ್ತಾ? ಹಾಗಾಗಿ ನಾನು ನಿಮ್ಮನ್ನ ಗುರುಗಳೇ ತಡ್ರಿ, ಗುರುಗಳೇ ವಕೀಲರೇ ಹಿರಿಯರೇ ದೊಡ್ಡವರೇ ಬಲ್ಲವರೇ, ಕೇಳಿ ಗುರುಗಳೇ, ನೀವು ಆಮೇಲೆ ಬೇಕಾದ್ರೆ ನನ್ನ ಮೇಲೆ 499-500 ಡಿಫಾಮೇಷನ್ ಕೇಸ್ ಹಾಕಿ ತೊಂದ್ರೆ ಇಲ್ಲ. ಬಟ್ ಕೇಳಿ, ನಾನು ಹೇಳೋದನ್ನ ದಯಮಾಡಿ ಕೇಳಿ. ಯಾರು ನಿಲ್ಲಬಹುದು ಅನ್ನುವ ಊಹೆ ಏನಾದರೂ ತಾವು ಹಿರಿಯರಾಗಿರೋದ್ರಿಂದ ದೊಡ್ಡವರಾಗಿರೋದ್ರಿಂದ ನಡೀತಾ ಇದೆಯಾ ಜೆ ಡಿ ಎಸ್ ನಲ್ಲಿ? ಅವರಿಗೆ ನೀವು ಕುಣಿಸ್ಕೊಂಡು ಈ ರೀತಿ ದೊಡ್ಡವರು ಚಿಕ್ಕವರೇ ಅಂತ ಅವಮಾನ ಮಾಡೋದಾದ್ರೆ ನನಗೆ ಅವಶ್ಯಕತೆ ಇಲ್ಲ. ಏನ್ ದೊಡ್ಡವರು? ನಮ್ಮನ್ನ ಅವಮಾನ ಮಾಡಬೇಡಿ. ಏನ್ ದೊಡ್ಡವರು ಕೇಳಿ, ನಾವು ಉತ್ತರ ಕೇಳ್ತಾ ಇದೀವಿ. ಏನ್ ದೊಡ್ಡವರು? ನೀವು ಕೇಳಿ ಸರ್, ತಾವ್ ದೊಡ್ಡವರಲ್ವಾ? ನೀವು ಹಂಗ್ ಇರಿಟೇಟ್ ಮಾಡಬೇಡಿ. ತಾವ್ ಹಿರಿಯರಲ್ವಾ? ಅದು ಒಳ್ಳೇದಲ್ಲ. ತಾವ್ ದೊಡ್ಡವರಲ್ಲ, ಅದು ತಾವ್ ಹಿರಿಯರಲ್ವಾ? ನೀವು ಹಿರಿಯ ಪತ್ರಕರ್ತರ ಚಿಕ್ಕನು, ನಾನು ನಿಮ್ಮನ್ನ ಕಿರಿಯವನೇ ಅಂತ ಕರಿಬೇಕಾಗಿತ್ತ? ನೀವು ಅದು ಒಂದ್ ನಿಮಿಷ ಗುರುಗಳೇ, ಆಯ್ತಾ? ಪ್ರದೀಪ್ ಸರ್, ಓಕೆನಾ? ಪ್ರದೀಪ್ ಸರ್, ಒಂದ್ ವೇಳೆ ಅವರಿಲ್ಲ ಅಂತಂದ್ರೆ ಇನ್ಯಾರು ಸರ್ ಆಪ್ಷನ್? ಸರ್, ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಸರ್. ನಾನು ಹೇಳ್ಬಿಟ್ಟಲ್ಲ, ಚರ್ಚೆ ಮಾಡಿಲ್ಲ, ಅದ್ರ ಬಗ್ಗೆ ಆ ಪ್ರಶ್ನೆ ಈಗ ಬರೋದಿಲ್ಲ, ಉದ್ಭವ ಆಗಲ್ಲ. ಅದು ಸಮಯ ಬಂದಾಗ ನಾವು ತೀರ್ಮಾನ ಮಾಡ್ತೀವಿ. ಪಕ್ಷ ತೀರ್ಮಾನ ಜನ ಇಲ್ವಲ್ಲ ಸರ್, ನೋಟಿಫಿಕೇಶನ್ ಗೆ ಇನ್ನೊಂದು 10 ದಿನ 20 ದಿನ? ಖಂಡಿತ ಖಂಡಿತ ಮಾಡ್ತೀವಿ ಸರ್. ಸಮಯ ಬರ್ಲಿ ಸರ್, ಒಂದೊಂದು ದಿಸಿಗೆ ಡಿಸಿಷನ್ ತಗೋತಾರೆ, ಅದ್ರಲ್ಲಿ ದೊಡ್ಡ ವಿಷಯ ಮಾಡ್ತೀವಿ ಸರ್. ಅಲ್ಲ, ಅವ್ರಿಗೆ ಮುಜುಗರ ಆಗ್ತಾ ಇದೆ. ನಾನು ಹೇಳ್ತೇನೆ ಚಂದನ್, ಹೇಳಿ ಸರ್. ಈಗ ಅಲ್ಲಿ ಸಮಸ್ಯೆ ಆಗಿ ಅವ್ರು ಕಂಟೆಸ್ಟ್ ಮಾಡ್ಲಿಕ್ಕೆ ಆಗದೇ ಇದ್ರೆ, ಅವ್ರು ಕಂಟೆಸ್ಟ್ ಮಾಡಕ್ ಆಗೋದಾದ್ರೆ ಖಂಡಿತ ಹೀಲ್ ಬಿ ದ ಕ್ಯಾಂಡಿಡೇಟ್. ಅಲ್ಲ, ಆಗ್ಲಿ, ಯುವ ನಾಯಕರು ಇದ್ದಾರೆ, ಆಗ್ಲಿ ಗೆದ್ದು ಬರ್ಲಿ, ಅವಕಾಶ ಇಲ್ಲ ಸರ್. ನಾವೆಲ್ಲ ಅನ್ಕೇಲಿ ಆಗುತ್ತಾ ಈ ವ್ಯವಸ್ಥೆನಲ್ಲಿ? ನಮ್ಗೆ ಕಂಟೆಸ್ಟ್ ಮಾಡಕ್ ಹೇಳಿ ಪಾಪ, ನನ್ಗೇನ್ ಬೇಜಾರೆ. ನಾನು ಕಂಗ್ರಾಚುಲೇಷನ್ ಸರ್ ಅಂತೀನಿ ಸರ್. ಸರ್, ನೀವು ನಮ್ ಜೊತೆಗೆ ಡಿಬೇಟ್ ಅಲ್ಲಿ ಇದ್ದವ್ರು ಎಂ ಪಿ ಆದ್ರಲ್ಲ ಸರ್ ಅಂದ್ಬಿಟ್ಟು ನಾನು ಅವ್ರಿಗೆ ಹೂಗುಚ್ಚ ಕೊಡ್ತೀನಿ ನಾನು ಅವ್ರಿಗೆ, ಪಾಪ ನನಗೇನು ಬೇಜಾರೆ, ನನ್ನ ಗೆಳೆಯರು ಪಾಪ ಅವರು. ಹೇಳಿ ಸರ್. ಸೊ ಅಲ್ಲಿ ಏನಾದರೂ ಡಿಸ್ಕ್ವಾಲಿಫಿಕೇಶನ್ ಅದು ಕನ್ಫರ್ಮ್ ಆದರೆ ಖಂಡಿತ ಕಂಟೆಸ್ಟ್ ಮಾಡೋಕ್ಕಾಗಲ್ಲ. ಆವಾಗ ಬಹುಶಃ ಅದು ಬಿ ಜೆ ಪಿಗೆ ಹೋಗ್ಬೋದು. ಓಕೆ, ಬಿಕಾಸ್ ಪ್ರೀತಮ್ ಮೇ ಹ್ಯಾವ್ ಅ ಚಾನ್ಸ್. ಓಕೆ, ಅಲ್ಲಿ ಅಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ಹೋರಾಡಿ ಒಂದು ಸರ್ತಿ ಎಲೆಕ್ಷನ್ ಗೆದ್ದಿರ್ತಕ್ಕಂಥವ್ರವರು. ಹಾಸನ್ ಆಫ್ ಕೋರ್ಸ್ ಅಸೆಂಬ್ಲಿ ಗೆದ್ದಿದ್ದು. ಫೈನ್ ಫೈನ್. ಸೊ ಹೀಸ್ ಎ ಯುನೋ ಪಾಸಿಬಲ್ ಕ್ಯಾಂಡಿಡೇಟ್ ಫ್ರಮ್ ಬಿ ಜೆ ಪಿ. ಫೈನ್ ಫೈನ್, ಲೆಟ್ಸ್ ವೇಟ್ ಅಂಡ್ ವಾಚ್. ನಾನು ಜೆ ಡಿ ಎಸ್ ನವ್ರನ್ನ ಈ ಹಾಸನಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳನ್ನ ಕೇಳಿದಾಗ ನಮಗೂನು ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾರೆ. ನಾನು ಕ್ಲಾರಿಟಿ ಯಾಕೆ ಹೇಳ್ತಾ ಇರೋದು ಅಂತಂದ್ರೆ, ಕೋರ್ಟ್ ಕೇಸ್ ಬಗ್ಗೆ ಮಾತಾಡಕ್ ನಿಂತ್ಕೊಂಡಿದೀವಾ ಕುಂತ್ಕೊಂಡಿದೀವಾ ಅಂತಂದ್ರು.
ನಾನು ಕೋರ್ಟ್ ಕೇಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಬೇಕಾದ್ರೆ ನಾನು ಅವ್ರ ಹತ್ರ 45 ನಿಮಿಷ ಇಡೀ ಡಿಬೇಟ್ ಬಿಟ್ಟು ಮಾತಾಡ್ತೀನಿ. ನಾನು ಆರ್ ಪಿ ಆಕ್ಟ್ ಮಾತನಾಡ್ತೀನಿ, ಸ್ಕೆಡ್ಯೂಲ್ 10 ಮಾತನಾಡ್ತೀನಿ, ಅದು ಮಾತನಾಡ್ತೀನಿ. ಅವರು ವಕೀಲರು, ಅದು ಅವರು ವಕೀಲರು ಇದ್ದಾರೆ, ಅವರು ವಕೀಲರು. ಸರ್ ಸರ್ ಮುಗಿಸ್ಬಿಡ್ತೀನಿ, ಸರ್ ಮುಗಿಸ್ಬಿಡ್ತೀನಿ, ಸರ್ ಗುರುಗಳೇ ಗುರುಗಳೇ ಮುಗಿಸ್ಬಿಡ್ತೀನಿ. ಪ್ರದೀಪ್ ಸರ್, ಪ್ರದೀಪ್ ಸರ್ ಮುಗಿಸ್ಬಿಡ್ತೀನಿ, ಪ್ರದೀಪ್ ಸರ್, ಪ್ರದೀಪ್ ಸರ್ ಮುಗಿಸ್ಬಿಡ್ತೀನಿ, ಪ್ರದೀಪ್ ಸರ್ ಮುಗಿಸ್ಬಿಡ್ತೀನಿ. ತಡ ಸರ್ ಒಂದ್ ನಿಮಿಷ, ಸರ್ ಒಂದ್ ನಿಮಿಷ ಇರಿ ಸರ್, ಮುಗಿಸ್ಬಿಡ್ತೀನಿ ಪ್ರದೀಪ್ ಸರ್, ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಸರ್. ಹೀಗಿರುವಾಗ ಹೀಗಿರುವಾಗ ಚರ್ಚೆ ಚರ್ಚೆಗಿಂತ ಮುಂಚೆ ನಿಮ್ಮನ್ನ ಎದುರಿದ್ರೆ ಅಂತ ಹೇಳಿದೆ. ನಾನು ಕೇಳ್ತಾ ಇರೋದು ಪ್ರದೀಪ್ ಸರ್, ಏನ್ ಎದುರ್ಕೊಂಡ್ಬಿಟ್ರೆ ನೀವು ಎದುರಲ್ಲ ಅಂದ್ರೆ ಇವತ್ತಲ್ಲ ಎದುರ್ಕೊಂಡ್ಬಿಟ್ರೆ ನೀವು ಸರ್ ಎಲ್ಲಿಂದ ಹೋಗ್ತಿದ್ರಿ ಸರ್, ಎಲ್ಲಿಂದ ಬರ್ತಿದ್ರಿ ಸರ್? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.